ಅಮೆರಿಕ ಆಗಸ್ಟ್ 31ರಂದು ಅಫ್ಘಾನಿಸ್ತಾನದಿಂದ ತನ್ನ ಪಡೆಗಳನ್ನು ಹಿಂತೆಗೆದುಕೊಂಡಿತು. ಆದರೆ ಅಲ್ಲಿ ತಾಲಿಬಾನ್ ನಾಗರಿಕ ಹಕ್ಕುಗಳ ಉಲ್ಲಂಘನೆಗೆ ಒತ್ತಾಯಿಸುತ್ತಿದೆ. ಮತ್ತೊಂದೆಡೆ ತಾಲಿಬಾನ್ಗೆ ಕಂಟಕವಾಗಿರುವ ಅಮೆರಿಕ ಈಗ ನೇರ ಮಾತುಕತೆಗೆ ಸಿದ್ಧತೆ ನಡೆಸಿದೆ. ಪ್ರಪಂಚದೊಂದಿಗಿನ ವ್ಯಾಪಾರದ ಪುನರುಜ್ಜೀವನವು ಮುಖ್ಯ ಕಾರ್ಯಸೂಚಿಯಾಗಿ ಮುಖಾಮುಖಿ ಮಾತುಕತೆಗೆ ಸಿದ್ಧವಾಗಿದೆ. ಈ ಮಾತುಕತೆಗಳು ತಾಲಿಬಾನ್ ಮೇಲೆ ಹಲವಾರು ಷರತ್ತುಗಳನ್ನು ವಿಧಿಸುತ್ತವೆ ಎಂದು ಭಾವಿಸಲಾಗಿದೆ. ಸಿಂಗಾಪುರದಲ್ಲಿ ಶನಿವಾರ ಈವರೆಗಿನ ಅತ್ಯಧಿಕ ಪ್ರಮಾಣದ ಕೋವಿಡ್ ಪ್ರಕರಣಗಳು ವರದಿಯಾಗಿವೆ. ಒಟ್ಟು 3703 ಹೊಸ ಸೋಂಕಿತರು ಪತ್ತೆಯಾಗಿದ್ದು ಇದು ಕೋವಿಡ್ ಮಹಾಮಾರಿ ಉದ್ಭವಿಸಿದಾಗಿನಿಂದ ಈವರೆಗೆ ವರದಿಯಾದ ಅತಿ ಹೆಚ್ಚಿನ ಪ್ರಕರಣ ಎಂದು ಆರೋಗ್ಯ ಇಲಾಖೆ ಹೇಳಿದೆ. ಇದೇ ವೇಳೆ 11 ಸಾವುಗಳು ಸಂಭವಿಸಿವೆ. ಕೆಲವು ನಿರ್ಬಂಧಗಳ ಸಡಿಲಿಕೆಯಿಂದಾಗಿ ಸಿಂಗಾಪುರದಲ್ಲಿ ಕೋವಿಡ್ ಉಲ್ಬಣಗೊಂಡಿದೆ. ಹೀಗಾಗಿ ಮುಂದಿನ ನಿರ್ಬಂಧಗಳ ಸಡಿಲಿಕೆಗೆ ವಿರಾಮ ಬಿದ್ದಿದೆ. ಕಳೆದ ವಾರದಿಂದಲೇ ನಿರ್ಬಂಧಗಳನ್ನು ಬಿಗಿಗೊಳಿಸುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವುದನ್ನು ನಿಷೇಧಿಸಲಾಗಿದೆ. ನೌಕರರು ಮನೆಯಿಂದಲೇ ಕೆಲಸ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಪಕ್ಷದ ನಾಯಕತ್ವದ ಬಗ್ಗೆ ಬಗೆಹರಿಯದ ಗೊಂದಲದಲ್ಲೇ ಮುಂದುವರೆದಿರುವ ಕಾಂಗ್ರೆಸ್ನ ಕಾರ್ಯಕಾರಿಣಿ ಇದೇ ತಿಂಗಳ 16ರ ಬೆಳಗ್ಗೆ 10 ಗಂಟೆಗೆ ದೆಹಲಿಯಲ್ಲಿರುವ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಮುಂದಿನ ವರ್ಷ ನಡೆಯಲಿರುವ ವಿವಿಧ ರಾಜ್ಯಗಳ ಚುನಾವಣೆ ಬಗ್ಗೆ ಹಾಗೂ ಪಕ್ಷಕ್ಕೆ ಸೂಕ್ತ ನಾಯಕರನ್ನು ಆರಿಸುವ ಕುರಿತಾಗಿ ಸಭೆಯಲ್ಲಿ ಚರ್ಚಿಸಲಾಗುತ್ತದೆ ಎನ್ನಲಾಗಿದೆ. ಪಂಜಾಬ್ನಲ್ಲಿ ಇತ್ತೀಚೆಗೆ ಏರ್ಪಟ್ಟಿದ್ದ ಪಕ್ಷದ ಬಿಕ್ಕಟ್ಟಿನ ಬಳಿಕ ನಡೆಯುತ್ತಿರುವ ಮೊದಲ ಕಾರ್ಯಕಾರಿಣಿ ಇದು. ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಕಪಿಲ್ ಸಿಬಲ್ ಕಾಂಗ್ರೆಸ್ನಲ್ಲಿ ಚುನಾಯಿತ ಅಧ್ಯಕ್ಷರೇ ಇಲ್ಲ, ಹಾಗಾಗಿ ಪಕ್ಷದಲ್ಲಿ ಯಾರು ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬುದೇ ಗೊತ್ತಿಲ್ಲ ಎಂದರು. ಈ ಎಲ್ಲ ಬೆಳವಣಿಗೆಗಳ ನಂತರ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವ ಕಾರ್ಯಕಾರಿ ಸಮಿತಿ ಸಭೆ ಮಹತ್ವ ಪಡೆದುಕೊಂಡಿದೆ. ಎರಡ್ 2017ರಿಂದ ಈವರೆಗಿನ ಅಭಿವೃದ್ಧಿ ಕಾರ್ಯಗಳಿಂದಾಗಿ ಮಣಿಪುರದಲ್ಲಿ ಎರಡನೇ ಬಾರಿಗೆ ಬಿಜೆಪಿ ಅಧಿಕಾರ ಸ್ವೀಕರಿಸಲಿದೆ ಎಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಷ್ಣುಪುರದಲ್ಲಿ ಸಾರ್ವಜನಿಕ ರ್ಯಾಲಿಯೊಂದರಲ್ಲಿ ಮಾತನಾಡಿದ ಅವರು, ಮುಷ್ಕರಗಳು, ಬಾಂಬ್ ಸ್ಫೋಟಗಳು, ಅಭದ್ರತೆಯ ವಾತಾವರಣದಲ್ಲಿದ್ದ ಮಣಿಪುರ ಈಗ ಅಭಿವೃದ್ಧಿಯ ಹಾದಿಯಲ್ಲಿದೆ. ಸರಿಯಾದ ಸಮಯದಲ್ಲಿ ಮಣಿಪುರದ ಜನ ಬಿಜೆಪಿಯನ್ನು ಆಯ್ಕೆ ಮಾಡಿದ್ದರಿಂದ ಇದು ಸಾಧ್ಯವಾಗಿದೆ. ಆತ್ಮನಿರ್ಭರ ಭಾರತ ಅಭಿಯಾನದಲ್ಲಿ ಈಶಾನ್ಯ ರಾಜ್ಯಗಳ ಪೈಕಿ ಮಣಿಪುರ ಮುಂಚೂಣಿಯಲ್ಲಿದೆ. ಎನ್ ಬೀರೇನ್ ಸಿಂಗ್ ಸರ್ಕಾರವು ರಾಜ್ಯದಲ್ಲಿ ಶಾಂತಿ ಸ್ಥಾಪಿಸುವುದರ ಜೊತೆಗೆ ಸಮುದಾಯವನ್ನು ಒಗ್ಗೂಡಿಸದೆ ಸ್ಥಿರತೆ ನಿರ್ಮಾಣ ಮಾಡಿದೆ ಎಂದು ಹೇಳಿದ್ದಾರೆ. ಈಶಾನ್ಯ ಬೊಲಿವಿಯಾದ ಅಮೆಜಾನ್ ಕಾಡಿನಲ್ಲಿ ಬೊಲಿವಿಯಾದ ವಾಯುಪಡೆಯ ವಿಮಾನ ಅಪಘಾತಕ್ಕೀಡಾಗಿದ್ದು ವಿಮಾನದಲ್ಲಿದ್ದ ಎಲ್ಲಾ 6 ಜನರು ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಪಘಾತ ಸಂಭವಿಸಿದ ಬೆನಿ ಪ್ರದೇಶದ ಪೊಲೀಸ್ ವರದಿಯ ಪ್ರಕಾರ ಇಬ್ಬರು ಮಿಲಿಟರಿ ಪೈಲಟ್ಗಳು ಮತ್ತು 4 ನಾಗರಿಕ ಪ್ರಯಾಣಿಕರು ಮೃತಪಟ್ಟರು. ದಟ್ಟವಾದ ಅಮೆಜಾನ್ ಕಾಡಿನಲ್ಲಿ ಅಪ್ಪಳಿಸಿದ ನಂತರ ವಿಮಾನಕ್ಕೆ ಬೆಂಕಿ ಹೊತ್ತಿಕೊಂಡಿತು. ನಂತರ ಹತ್ತಿರದ ಅಗುವಾ ಡಲ್ಸ್ ಸಮುದಾಯದ ನಿವಾಸಿಗಳು ಬೆಂಕಿಯನ್ನು ನಂದಿಸಲು ಸಹಾಯ ಮಾಡಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಬುದ್ಧಿವಂತ ಮತದಾರರು ಜೆಡಿಎಸ್ ಪಕ್ಷಕ್ಕೆ ಮತ ಹಾಕಲ್ಲ, ಆ ಪಕ್ಷ ಸಿಂದಗಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗುತ್ತದೆ ಎಂದು ಹೇಳಿಕೆ ನೀಡಿದ್ದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು, ಮಾಜಿ ಸಚಿವ ದಿವಂಗತ ಎಂಸಿ ಮನುಗೂಳಿ ಅವರ ಅನುಕಂಪದ ಅಲೆಯಲ್ಲಿ ಅವರು ತೇಲುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಜೆಡಿಎಸ್ ಪಕ್ಷವನ್ನು ಟೀಕೆ ಮಾಡದೇ ಇದ್ರೆ ನಿದ್ದೆ ಬರಲ್ಲ ಅಂತ ಕಾಣ್ತದೆ. ಸಿಂದಗಿ ಕ್ಷೇತ್ರದಲ್ಲಿ ಅವರ ಪಕ್ಷ 3ನೇ ಸ್ಥಾನದಲ್ಲಿತ್ತು. ಇಲ್ಲಿ ಕಾಂಗ್ರೆಸ್ 2ನೇ ಸ್ಥಾನಕ್ಕೆ ಬಂದ ಇತಿಹಾಸವೇ ಇಲ್ಲ. ಈಗ ನೋಡಿದರೆ ರಾಜಕೀಯ ಬದುಕು ಕೊಟ್ಟ ಪಕ್ಷವನ್ನೇ ಅವರು ನಿಂದಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಈಗ ಎಂಸಿ ಮನುಗೂಳಿ ನಿಧನದ ಅನುಕಂಪದಲ್ಲಿ ತೇಲುವ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಇದ್ದ ಅವರ ಪುತ್ರನನ್ನು ಹೈಜಾಕ್ ಮಾಡಿ ಜನರಿಗೆ ತಮ್ಮ ಸಿದ್ಧ ಕಲೆ ಪ್ರದರ್ಶನ ಆಗ್ತಾ ಇದ್ದಂತೆ ಈಗ ಅನುಕಂಪ ಗಿಟ್ಟಿಸುವ ನಾಟಕ ಆಡ್ತಾ ಇದ್ದಾರೆ ಎಂದು ಟೀಕಿಸಿದ್ದಾರೆ. ರಷ್ಯಾದ L410 ವಿಮಾನವು ಭಾನುವಾರ ಟಾಟಾರ್ಸ್ತಾನ್ ಪ್ರದೇಶದ ಬಳಿ ದುರಂತಕ್ಕೀಡಾಗಿದೆ. ಈ ಘಟನೆಯಲ್ಲಿ 19 ಮಂದಿ ಮೃತಪಟ್ಟಿದ್ದು 3 ಗಾಯಗೊಂಡಿದ್ದಾರೆ. ವಿಮಾನದಲ್ಲಿ 23 ಜನರು ಇದ್ದರು ಎಂದು ತುರ್ತು ಸಚಿವಾಲಯ ದೃಢಪಡಿಸಿದೆ. ಮುಂಬರುವ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿಯೂ ಆಡುತ್ತೇನೆ, ಎಲ್ಲಿಯವರೆಗೆ ತಂಡದವರು ತಮ್ಮನ್ನು ಹೊರಗೆ ಹಾಕುವುದಿಲ್ಲವೋ ಅಲ್ಲಿಯವರೆಗೆ ಭಾರತಕ್ಕಾಗಿ ಆಡುತ್ತೇನೆ ಎಂದು ಹಾಕಿ ತಂಡದ ಗೋಲ್ ಕೀಪರ್ ಪಿ ಆರ್ ಶ್ರೀಜೇಶ್ ಹೇಳಿದ್ದಾರೆ.
ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಎಫ್ಐಎಚ್ ವರ್ಷದ ಶ್ರೇಷ್ಠ ಗೋಲ್ ಕೀಪರ್ ಪ್ರಶಸ್ತಿ ಸ್ವೀಕರಿಸಿದ ನಂತರ ಇಂಡಿಯಾ ಟುಡೇ ಕಾನ್ಕ್ಲೇವ್ ನಲ್ಲಿ ಭಾಗವಹಿಸಿದ್ದ ಶ್ರೀಜೇಶ್ ತಮ್ಮ ಮನದ ಇಂಗಿತ ವ್ಯಕ್ತಪಡಿಸಿದ್ದಾರೆ. 21 ವರ್ಷಗಳಿಂದ ಹಾಕಿ ಆಡುತ್ತಿರುವೆ, ಆದ್ದರಿಂದ ನನ್ನ ಮನದಲ್ಲಿ ಯಾವಾಗಲೂ ಇನ್ನೊಂದು ಪಂದ್ಯ ಆಡಬೇಕು, ಮತ್ತೊಂದು ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸಬೇಕು ಎಂಬ ಛಲ ಮತ್ತು ಆಸೆಗಳು ಇದ್ದೇ ಇರುತ್ತವೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಾರತ ಹಾಕಿ ತಂಡದ ನಾಯಕ ಮನ್ಪ್ರೀತ್ ಸಿಂಗ್, ಶ್ರೀಜೇಶ್ ಶ್ರೇಷ್ಠ ಗೋಲ್ ಕೀಪರ್, ಅವರು ನಮ್ಮೆಲ್ಲರೊಂದಿಗೆ ಪ್ಯಾರಿಸ್ಗೆ ತೆರಳುವುದು ಖಚಿತ, ಅವರು ನಮ್ಮೊಂದಿಗೆ ಇದ್ದರೆ ತಂಡದ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತದೆ, ನಮ್ಮ ಗೋಲು ಪೆಟ್ಟಿಗೆ ರಕ್ಷಣೆಗೆ ಅವರು ಇರಲೇಬೇಕು ಎಂದರು. ಅಸ್ಸಾಂ ರಾಜ್ಯದ ನಾಗಾವ್ನ ಕೇಂದ್ರ ಹಾಗೂ ವಿಶೇಷ ಜೈಲಿನ 85 ಕೈದಿಗಳಿಗೆ ಎಚ್ಐವಿ ಪಾಸಿಟಿವ್ ಸೋಂಕು ತಗುಲಿರುವುದಾಗಿ ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ. ವಿಶೇಷ ಜೈಲಿನ 45 ಹಾಗೂ ಕೇಂದ್ರ ಕಾರಾಗೃಹದ 40 ಕೈದಿಗಳನ್ನು ಶುಕ್ರವಾರ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗಿತ್ತು. ಈ ವೇಳೆ ಎಲ್ಲರೂ ಎಚ್ಐವಿ ಪೀಡಿತರಾಗಿರುವುದು ಬೆಳಕಿಗೆ ಬಂದಿದೆ ಎಂದು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಮುಖ್ಯ ವೈದ್ಯ ಡಾಕ್ಟರ್ ನಾಥ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಕಳೆದ ತಿಂಗಳು ಇದೇ ಜೈಲಿನ 88 ಕೈದಿಗಳಲ್ಲಿ ಎಚ್ಐವಿ ಪಾಸಿಟಿವ್ ಸೋಂಕು ತಗುಲಿದ ವರದಿಯಾಗಿತ್ತು. 88 ಜನರ ಪೈಕಿ 4 ಜನ ಮಹಿಳಾ ಕೈದಿಗಳಿಗೆ ಪಾಸಿಟಿವ್ ಸೋಂಕು ತಗುಲಿತ್ತು. ಅದೃಷ್ಟ ಯಾವಾಗ ಯಾರಿಗೆ ಬೇಕಾದರೂ ಕೆಲವೇ ಕ್ಷಣಗಳಲ್ಲಿ ಖುಲಾಯಿಸಿ ಬಿಡಬಹುದು. ಈ ಮಾತನ್ನು ಮತ್ತೊಮ್ಮೆ ಸಾಬೀತುಪಡಿಸುವ ಘಟನೆಯೊಂದರಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ನೊರೀನ್ ರೆಡ್ಬರ್ಗ್ ಎಂಬಾಕೆ ತನ್ನ ಪತಿಯೊಂದಿಗೆ ಆರ್ಕನ್ಸಾಸ್ನ ದಿ ಕ್ರೇಟರ್ ಆಫ್ ಡೈಮಂಡ್ ಸ್ಟೇಟ್ ಉದ್ಯಾನವನದಲ್ಲಿ ಅಡ್ಡಾಡುವ ವೇಳೆ ಅಕಸ್ಮಾತ್ ಆಗಿ ಕಾಲಿನ ಕೆಳಗೆ ಇದ್ದ ಕಲ್ಲೊಂದರ ಮೇಲೆ ಕಣ್ಣು ಬಿದ್ದಿದೆ. ಹೊಳೆಯುವ ಹಳದಿ ಬಣ್ಣದ ಕಲ್ಲನ್ನು ಹಾಗೆ ದಿಟ್ಟಿಸಿ ನೋಡಿದ ನೊರೀನ್ಗೆ ಮೊದಲಿಗೆ ಅದೇನು ಎಂದೇ ಅರಿವಾಗಲಿಲ್ಲ. ಉದ್ಯಾನದ ಅಧಿಕಾರಿಗಳಿಗೆ ಕಲ್ಲನ್ನು ತೋರಿದ ನೊರೀನ್ಗೆ ಬಳಿಕ ಅದು ವಜ್ರವೆಂದು ತಿಳಿದಿದೆ. ಇದು ಉದ್ಯಾನವನದಲ್ಲಿ ಇದುವರೆಗೂ ಕಂಡು ಬಂದ ಅತಿ ದೊಡ್ಡ ವಜ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಣ್ಣ ಮೊತ್ತದ ದ್ವಿತೀಯ 2020 ಪಂದ್ಯದಲ್ಲಿ ಭಾರತದ ವನಿತೆಯರು ಆತಿಥೇಯ ಆಸ್ಟ್ರೇಲಿಯಾಕ್ಕೆ 4 ವಿಕೆಟ್ಗಳಿಂದ ಶರಣಾಗಿದ್ದಾರೆ. ಇದರೊಂದಿಗೆ 3 ಪಂದ್ಯಗಳ ಸರಣಿಯಲ್ಲಿ ಆಸೀಸ್ 0-1 ಮುನ್ನಡೆ ಸಾಧಿಸಿದೆ. ಮೊದಲ ಪಂದ್ಯ ಮಳೆಯಿಂದ ರದ್ದುಗೊಂಡಿತ್ತು. ಮೊದಲು ಬ್ಯಾಟಿಂಗ್ ನಡೆಸಿದ ಭಾರತ 9 ವಿಕೆಟ್ಗೆ ಕೇವಲ 118 ರನ್ ಸೇರಿಸಿದರೆ ಆಸ್ಟ್ರೇಲಿಯಾ 19.1 ಓವರ್ಗಳಲ್ಲಿ 6 ವಿಕೆಟ್ಗೆ 119 ರನ್ಗಳನ್ನು ಮಾಡಿ ಗುರಿ ಮುಟ್ಟಿತ್ತು. ಅಗ್ರ ಕ್ರಮಾಂಕದ ತೀವ್ರ ಕುಸಿತದಿಂದಾಗಿ ಭಾರತಕ್ಕೆ ಸವಾಲಿನ ಮೊತ್ತ ಪೇರಿಸಲಾಗಲಿಲ್ಲ. ಮಂಧನ 1 ರನ್, ಶಫಾಲಿ ವರ್ಮಾ 3 ರನ್ ಮತ್ತು ಜಿಮಿಮಾ ರೋಡಿಗ್ರಾಸ್ 7 ರನ್, 24 ರನ್ ಆಗುವಷ್ಟರಲ್ಲಿ ವಾಪಸ್ಸಾದರು. ಲೆಮನಿಕ್ ಮೊದಲ ಓವರ್ನಲ್ಲೇ 1 ವಿಕೆಟ್ ಆರಿಸಿದರು. ತಮ್ಮ ಮುಂದಿನ ಓವರ್ನಲ್ಲಿ ಶಫಾಲಿಗೆ ಪೆವಿಲಿಯನ್ ಹಾದಿ ತೋರಿಸಿದರು. ಸಚಿವ ಸಂಪುಟದಿಂದ ಮಾಧುಸ್ವಾಮಿಯನ್ನು ಕೈಬಿಡುವಂತೆ ಒತ್ತಾಯಿಸಿ ಕೋಲಾರದಲ್ಲಿ ವಿವಿಧ ರೈತ ಮತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಗಾಂಧಿವನದ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರೈತರ ಪರ ಕಾಳಜಿ ಇಲ್ಲದ ಸಚಿವ ಮಾಧುಸ್ವಾಮಿಯನ್ನು ಕೈಬಿಡುವಂತೆ ಒತ್ತಾಯಿಸಿದರು. ಕೋಲಾರ ನಗರಸಭೆ ಹಾಗೂ ಹೊಸಕೋಟೆ ನಗರಸಭೆಯಿಂದ ಲಕ್ಷ್ಮೀಸಾಗರ ಕೆರೆ ಬಳಿ ತ್ಯಾಜ್ಯ ಸುರಿತಾ ಇದ್ದರು. ಜಿಲ್ಲೆಯಲ್ಲಿ ಅಂತರ್ಜಲ ಕಲುಷಿತ ಆಗ್ತಾ ಇರೋ ಕುರಿತು ಮನವಿ ಪತ್ರ ಸಲ್ಲಿಸಲು ವಿವಿಧ ರೈತ ಸಂಘಟನೆಗಳ ಮುಖಂಡರು ಜಿಲ್ಲಾ ಗಡಿ ರಾಮಸಂದ್ರ ಬಳಿ ಕಾಯ್ತಾ ಇದ್ದರು. ಜಿಲ್ಲಾ ಪ್ರವಾಸದಲ್ಲಿದ್ದ ಸಚಿವ ಮಾಧುಸ್ವಾಮಿ ಸೌಜನ್ಯಕ್ಕೂ ಕಾರಿನಿಂದ ಕೆಳಗಿಳಿಯದೆ ಮನವಿ ಸ್ವೀಕರಿಸದ ಕಾರಣ ಸ್ಥಳದಲ್ಲೇ ಮಾಧುಸ್ವಾಮಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದ ರೈತ ಮುಖಂಡರು ಇಂತಹ ಬೇಜವಾಬ್ದಾರಿ ಸಚಿವರನ್ನು ಬೊಮ್ಮಾಯಿ ಸಚಿವ ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಹದಿನಾಲ್ಕನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿ ಅಂತಿಮ ಹಂತಕ್ಕೆ ತಲುಪುತ್ತಿದ್ದು ಈಗಾಗಲೇ ಲೀಗ್ ಹಂತದ ಪಂದ್ಯಗಳು ಮುಗಿದು ಕ್ವಾಲಿಫೈ ಸುತ್ತು ಆರಂಭವಾಗಿದೆ. ಇಂದು ಮೊದಲ ಕ್ವಾಲಿಫೈಯರ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಎರಡನೇ ಸ್ಥಾನದಲ್ಲಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಸೆಣಸಾಟ ನಡೆಸಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ಗೆ ಪ್ರವೇಶಿಸಿದರೆ ಸೋತ ತಂಡ ಎಲಿಮಿನೇಟರ್ 1 ಗೆದ್ದ ತಂಡದೊಂದಿಗೆ ಕಾದಾಡಲಿದೆ. ಡೆಲ್ಲಿ ಚೆನ್ನೈ ಎರಡು ತಂಡಗಳು ಬಲಿಷ್ಠವಾಗಿದ್ದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಿರೀಕ್ಷಿಸಲಾಗಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಎರಡೂ ತಂಡಗಳು ಈವರೆಗೆ ಐಪಿಎಲ್ನಲ್ಲಿ ಒಟ್ಟು 25 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಇದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 15 ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 10 ಪಂದ್ಯಗಳಲ್ಲಿ ಗೆದ್ದಿರುವಂತಹ ಇತಿಹಾಸವಿದೆ.
ಪಂಜಾಬ್ ಕಿಂಗ್ಸ್ ನಾಯಕ ಕೆಎಲ್ ರಾಹುಲ್ ಭಾರತದ ಇತರ ಬ್ಯಾಟ್ಸ್ಮನ್ಗಳಿಗಿಂತ ಹೆಚ್ಚಿನ ಸಂಗ್ರಹವನ್ನು ಹೊಂದಿದ್ದಾರೆ ಎಂದು ಮಾಜಿ ಆಟಗಾರ ಗೌತಮ್ ಗಂಭೀರ್ ಅಭಿಪ್ರಾಯಪಟ್ಟಿದ್ದಾರೆ. ದುಬೈನಲ್ಲಿ ಗುರುವಾರ ನಡೆದ ಐಪಿಎಲ್ 2021 ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕೇವಲ 42 ಎಸೆತಗಳಲ್ಲಿ ಅಜೇಯ 98 ರನ್ ಗಳಿಸಿದ್ದು ನಿಜಕ್ಕೂ ಎಲ್ಲರನ್ನು ಅಚ್ಚರಿಗೊಳಿಸಿತ್ತು. ಇದರಲ್ಲಿ ಅವರ ಭರ್ಜರಿ 8 ಸಿಕ್ಸರ್ ಹಾಗೂ 7 ಬೌಂಡರಿಗಳನ್ನು ಸಿಡಿಸಿದ್ದರು. ಈಗ ಕೆಎಲ್ ರಾಹುಲ್ ಕುರಿತಾಗಿ ಮಾತನಾಡಿರುವ ಗಂಭೀರ್ ಅವರಿಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗಿಂತ ಹೆಚ್ಚಿನ ಸಾಮರ್ಥ್ಯ ಇರಬಹುದು. ರಾಹುಲ್ ಅವರು ಈ ಐಪಿಎಲ್ ಅಭಿಯಾನದ ಉದ್ದಕ್ಕೂ ಗುರುವಾರದಂತೆ ಬ್ಯಾಟಿಂಗ್ ಮಾಡಿದ್ದರೆ ಪಂಜಾಬ್ ಕಿಂಗ್ಸ್ ಪ್ಲೇಆಫ್ಗೆ ಎಂಟ್ರಿ ಕೊಟ್ಟಿರುತ್ತಿತ್ತು ಎಂದು ಗಂಭೀರ್ ಹೇಳಿದರು. ನಾಸಾದ ಪರಿಶ್ರಮ ರೋವರ್ ಕೂಡ ಮಂಗಳನ ಮೇಲೆ ಪ್ರವಾಹವನ್ನು ಪತ್ತೆ ಮಾಡಿದೆ. ರೋವರ್ ಇಳಿಯುತ್ತಿದ್ದ ಜೀರೋ ಕ್ರೇಟರ್ ಪ್ರದೇಶದಲ್ಲಿ ಪ್ರವಾಹದ ಕುರುಹುಗಳನ್ನು ಪತ್ತೆ ಮಾಡಲು ಸಾಧ್ಯವಾಯಿತು. ಹಿಮಪಾತದ ಪ್ರವಾಹದಿಂದ ಆಳವಾದ ಹೊಂಡಗಳು ರೂಪುಗೊಂಡಿರಬಹುದು ಎಂದು ವಿಜ್ಞಾನಿಗಳು ತೀರ್ಮಾನಿಸಿದ್ದಾರೆ. ಹೊಸ ರೋವರ್ನೊಂದಿಗೆ ಸಂಪರ್ಕವು ಸ್ವಲ್ಪ ಸಮಯದವರೆಗೆ ನಿಲ್ಲುವ ಮೊದಲು ಪರಿಶ್ರಮವು ಕೀ ಫೋಟೋವನ್ನು ನಾಸಾ ಕೇಂದ್ರಕ್ಕೆ ಕಳುಹಿಸಿತು.